गुरुवार को भालके में बीजेपी के उम्मीदवार प्रकाश खंडरे ने नामांकन पत्र दाखिल किया। प्रकाश खंडरे के नामांकन पत्र दाखिल करने के अवसर पर कर्नाटक के मुख्यमंत्री बसवराज बोम्मई भी उपस्थित रहे। उनके साथ केंद्रीय मंत्री भगवंत खूबा, मराठा निगम मंडली के अध्यक्ष मारुतिराव मुले, डीके सिद्धराम, जनार्दन बिरादर और बीजेपी के नेता उपस्थित रहे। इस अवसर पर प्रकाश खंडरे ने कहा कि 4 साल पहले वो मरते मरते बचे हैं, भालकी के लोगों की दुआ की वजह से आज मैं जिंदा हूँ। सभी धर्म के लोग मंदिर मस्जिद चर्च में उनके लिए दुआएं मांगी थी, इसी बदौलत मैं आज जिंदा हूँ। उन्होंने कहा कि और एक बार मुझे अवसर दो, मैं आप लोगों की सेवा करना चाहता हूँ। इस अवसर पर माननीय मुख्यमंत्री बसवराज बोम्मई ने कहा कि एक मौका प्रकाश खंडरे को दे दो। ईश्वर खंडरे पिछले 15 साल से भालकी में तानाशाही कर रहे हैं, इसलिए उनका घमंड तोड़ना है तो बीजेपी को वोट दें और प्रकाश खंडरे को बहुमत से जिताकर लाना होगा। भालकी से केपी न्यूज के संवाददाता सैमुअल की रिपोर्ट। ಹಲವಾರು ಸಮುದಾಯಗಳಿಗೇನೆಲ್ಲ ಕೇವಲ ಲಿಂಗಾಯತ ಎಲ್ಲರಿಗೂ ಮಾಡಿರುವಂಥದ್ದನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ಯಡಿಯೂರಪ್ಪ ಮೀಟಿಂಗಲ್ಲಿ ತೀರ್ಮಾನ ಇದೆ. ಮತ್ತು ರಾಜಕೀಯವಾಗಿ ಏನು ಸಂದೇಶ ಆಗಬೇಕು ಅನ್ನುವಂಥ ನಮ್ಮ ಭಾವನೆಗಳನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಮತ್ತು ಒಂದು ಮಾತು ಕೇಳಕ್ಕೆ ಅತಿ ಹೆಚ್ಚು ಸೀಟ್ ಕೊಟ್ಟಿರುವಂಥದ್ದು ಇನ್ನೊಬ್ಬರಿಗೆ ಬಿಜೆಪಿ. ಕಾಂಗ್ರೆಸ್ 50 ವರ್ಷದಿಂದ ಒಬ್ಬ ಮುಖ್ಯಮಂತ್ರಿ ಮಾಡಿ ಇದು ಮೊಸಳೆ ಕಣ್ಣೀರು ಹಾಕ್ತಾರೆ. ಅವ್ರು ಯಾವ ನೈತಿಕರು ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್, ಅದಕ್ಕೆ ಹುನ್ನಾರ ಮಾಡಿ. ಮತ್ತು ಕೇವಲ ಲಿಂಗಾಯತಲ್ಲ, ಎಲ್ಲ ಸಮಾಜವನ್ನು ಒಡೆಯುವಂಥ ಒಂದು ರಿಪೋರ್ಟನ್ನು ಕೂಡ ತಯಾರು ಮಾಡ್ಕೊಂಡು ಕೊಟ್ಟಿದ್ದೀವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದರಿಂದ ನಾವು ಸಮಾಜವನ್ನು ಜೋಡಿಸುವಂಥ ಕೆಲಸ ವಿಭಜಿಸುವಂಥ ಕೆಲಸ ಮತ್ತು ಎಲ್ಲ ಸಮುದಾಯಕ್ಕೂ ಗೊತ್ತಿದೆ ಯಾವ್ಯಾವ ಸಮುದಾಯಕ್ಕೆ ಏನೇನೆಲ್ಲ ಆಗಿದೆ, ನಾಯಕತ್ವ ಯಾವ್ಯಾವ ಸಮುದಾಯದಲ್ಲಿ ಯಾರು ಯಾವಾಗ ಯಾವಾಗ ಕೊಟ್ಟಿದ್ದಾರೆ. 50 ವರ್ಷದಿಂದ ಇವತ್ತು ನಿಜಲಿಂಗಪುರ ಆದಮೇಲೆ ಯಾರು ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿ ವೀರೇಂದ್ರ ಪಾಟೀಲ್ರಿಗೆ 9 ತಿಂಗಳು ವಿನಯವಾಗಿ ಅವನ್ನು ತಡೆದಿರೋದು ಇವೆಲ್ಲವೂ ಜನರ ಮನಸ್ಸಿನಲ್ಲಿದೆ. ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದೆ ಸರ್, ಈ ಮೂಲಕ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ರೆ ಈಗ ನಾವು 2A ಕೊಟ್ಟಿದ್ದೆ. ಸೊ ಇದೆಲ್ಲವೂ ಅಳತೆ ಮಾಡ್ತೀವಿ. ಡ್ಯಾಮೇಜ್ ಕಂಟ್ರೋಲ್ ಆಗೋ ಪ್ರಶ್ನೆ ಡ್ಯಾಮೇಜ್ ಆಗಿಲ್ಲ ಕಂಟ್ರೋಲ್ ಸರ್. CM ಘೋಷಣೆ ಮಾಡಿರಿ ಸರ್, ನಿಂಬಲ್ಲಿ CM ಮುಂದಿನ CM ಮುಂದಿನ CM ಬಗ್ಗೆ ಸರ್. ಸರ್ ಲಾಸ್ಟ್ ಕ್ವಶನ್ ಸರ್. ಒಂದು ಗಾದೆ ಇದೆ, ಕೆಲವರನ್ನ ಮೋಸ ಮಾಡಬಹುದು, ಹಲವರನ್ನ ಮೋಸ ಮಾಡಬಹುದು, ಆದರೆ ಎಲ್ಲರನ್ನು ಎಲ್ಲ ಸಮಯದಲ್ಲಿ ಮೋಸ ಮಾಡಕ್ ಸಾಧ್ಯ ಇಲ್ಲ. ಈಗ ಆ ಕೊಡ ತುಂಬಿದೆ, ಈ ಬಾರಿ ಮೋಸದ ಆಟ ನಡೆಯುವುದಿಲ್ಲ. ಈ ಬಾರಿ ಸಜ್ಜನರ ಮತ್ತು ಬಂಧುಗಳೇ, ಈ ಭಾಗದ ಅಭಿವೃದ್ಧಿ ರಾಜಕೀಯ ಪುನರ್ಜಮ್ ಜನ ಮೈ ಜಿಂದಗಿ ಮೈ ಕ್ಯಾ ಮರ್ತೆ ಮರ್ತೆ ಎಂಎಲ್ಎ ಮೈ ಬಿ ಬಾರ್ ಅವ್ರು ಲಾಸ್ಟ್ ಮೈ ಜೀತಾ ಬಲ್ಕರ್ ಬರ್ಕು ಆಶೀರ್ವಾದ ದೇವ್ ಬಲ್ಕೆ ಮೈ ಆಪ್ಕೋ ಬರಬೇಕು ವಿನಂತಿ ಕರ್ತಾ ಹೋ. आप सभी के चरणों में साष्टांग नमस्कार करते हुए मेरा